ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರುಂಡವಿಲ್ಲದ ಬಾಲಕನ ಮೃತ ದೇಹ ಭೇದಿಸಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ ಪೊಲೀಸರು ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡಸ್ ಗ್ರಾಮದ ಸರಹದ್ದಿನಲ್ಲಿ ಹಿರಣ್ಯಕೇಶಿ ನದಿಯ ಹಿನ್ನೀರಿನಲ್ಲಿ ಅಪರಿಚಿತ ಬಾಲಕನ ರುಂಡವಿಲ್ಲದ ಮುಂಡ ಪತ್ತೆಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲ್ ತಿಳಿಸಿದ್ದಾರೆ ಬೆಳಗಾವಿಯ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 12 ವರ್ಷದ ಬಾಲಕನ ರುಂಡವಿಲ್ಲದ ಮೃತದೇಹ ಪತ್ತೆಗೆ ಸಂಬಂಧಿಸಿದ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ನಡೆಸಿದಾಗ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಆ ಬಾಲಕನ ಸೊಂಟಕ್ಕೆ ಕಟ್ಟಿದ ದಾರ ನೋಡಿದಾಗ ಅದು ಶಾಲಾ ಟೈ ಎಂದು ಕಂಡುಬಂದಿತ್ತು ಈ ಕುರಿತು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯ ವೇಳೆ ಯಮಕನ್ಮರಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಬಾಲಕನ ಕಾಣೆಯಾದ ಪ್ರಕರಣಕ್ಕೆ ಹೊಂದಾಣಿಕೆಯಾಗಿದ್ದು ಕಂಡುಬಂದಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಹೆಚ್ಚುವರಿ ಎಸ್ಪಿ ಮಹಾನಿಂಗ್ ನಂದಗಾವಿ ಮಾರ್ಗದರ್ಶನದಲ್ಲಿ ಪೊಲೀಸರು ಪ್ರತ್ಯೇಕ ತಂಡವನ್ನು ರಚಿಸಿಕೊಂಡು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಇದೇ ವೇಳೆ ಆರೋಪಿ ನೂರುದ್ದೀನ್ ಕೊನ್ನೂರ್ ಈ ಕೊಲೆ ಕೇಸನ್ನು ಮುಚ್ಚಿ ಹಾಕಲು ತನ್ನ ಸ್ನೇಹಿತನ ಸಹಾಯ ಪಡೆದಿದ್ದ ಈ ವೇಳೆ ಸಾಕ್ಷಿ ನಾಶಕ್ಕೂ ಪ್ರಯತ್ನಿಸಿದ್ದಾನೆ ಎಂದು ತಿಳಿದು ಬಂದಿದೆ ಗೋಕಾಕ್ ಡಿಎಸ್ಪಿ ಹಾಗೂ ಸಿಪಿಐ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ರಮೇಶ್ ಛಾಯಾಗೋಳ್ ಹಾಗೂ ಪ್ರಹ್ಲಾದ್ ಚನ್ನಗಿರಿ ಅವರ ಕಾರ್ಯವನ್ನು ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿದ್ದಾರೆ ಈ ಬಾಲಕ ಯಾರ ಮನೆಯಲ್ಲಿ ಓದಕ್ಕೆ ಇರ್ತಾನೋ ಆ ಮನೆಯಲ್ಲಿ ಇರ್ತಕ್ಕಂತ ಮಹಿಳೆ ಒಬ್ಬರ ಜೊತೆ ಸಲಿಗೆ ಗೆಲ್ಲಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಆದರೆ ಅದು ಆಗದೇ ಇರೋ ಕಾರಣದಿಂದ ಅವನು ಆ ಮಹಿಳೆಯೊಂದಿಗೆ ವೈಮನಸ್ಸನ್ನು ಬೆಳೆಸ್ಕೊಂಡಿರ್ತಾನೆ ಅವರಿಗೆ ಬುದ್ಧಿ ಕಲಿಸಲೇಬೇಕು ಆ ಮನೆಯವ್ರಿಗೆ ಅನ್ನೋ ಒಂದೇ ಕಾರಣಕ್ಕೆ ಹಾಗೂ ಆ ಮನೆಯವರಿಗೆ ಮತ್ತು ಈ ಬಾಲಕನ ಕುಟುಂಬ ಅವರು ಏನು ನೈನ್ ಕ್ಲಾಸ್ ಗ್ರಾಮಸ್ಥರಾಗಿರ್ತಾರೆ ಅವರು ಅವರಿಗೆ ಒಂದು ಜಗಳ ತಂದಿಡಬೇಕು ಒಂದು ಉದ್ದೇಶ ಮತ್ತು ಇವರು ಕುಟುಂಬದಲ್ಲಿ ಯಾವುದೇ ಒಂದು ಶಾಂತಿ ಸಂಬಂಧನ ನೆಲೆಸಬಾರ್ದು ಮುಂದೆ ಮತ್ತೆ ಅವರು ಕುಟುಂಬದವರೆಲ್ಲ ತನ್ನ ಮೇಲೆ ಅವಲಂಬಿತರಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆತ ಈ ಕೃತ್ಯವನ್ನು ಮಾಡಲಿಕ್ಕೆ ವಿಚಾರ ಮಾಡ್ತಾನೆ ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ